ನಾವೆಷ್ಟು ಜೋಪಾನ ಮಾಡ್ಬೇಕು, ನಾವೆಷ್ಟು ಜೋಪಾನ ಮಾಡಿದ್ದೀವಿ ನೀವೇ ಹೇಳಿ ನನಗೆ. ಹರಿಯುವ ನೀರಿಗೆ ಏನೆಲ್ಲ ಬಿಡ್ತಿರ್ತೀವಿ, ಭೂಮಿನ ಎಷ್ಟು ಪ್ರೀತಿಸಿದ್ದೀವಿ ನಾವು. ಐ ಮೀನ್ ಪ್ರಾಕ್ಟಿಕಲಿ ಯು ಮಸ್ಟ್ ಆನ್ಸರ್ ಇಟ್. ಸೊ ನಾವು ಸರಿ ನೋಡ್ಕೊಳ್ಳದೆ ಹೋದಾಗ ನಿಜವಾಗ್ಲೂ ಅದು ಮಾಡಿದ್ದೇನೋ ದೊಡ್ಡದಲ್ಲ, ತುಂಬ ಚಿಕ್ಕದಾಗಿ ಎಚ್ಚರಿಕೆ ಕೊಟ್ಟಿದೆ, ಹುಷಾರು, ಇನ್ಮೇಲಾದರೂ ಜಾಗ್ರತೆ ಅಂತಂತ ಹೇಳಿ. ಸೊ ನಾವೆಲ್ಲಿರಬೇಕು ನಮ್ಗೆ ಗೊತ್ತಿರಬೇಕು, ನಾವು ಹೇಗಿರಬೇಕು ಗೊತ್ತಿರಬೇಕು, ನಾವು ಹೇಗೆ ಪರಿಸರವನ್ನು ನೋಡ್ಕೋಬೇಕು. ಅದಕ್ಕೆ ಹೇಳಿದ್ದು ಭೂಮಿ ತಾಯಿ ಅಂತ ಹೇಳ್ತೀವಿ, ಪ್ರಕೃತಿ ಭೂಮಿ ತಾಯಿನೇ ತಾನೇ. ಸೊ ಹಾಗಾಗಿ ಜೋಪಾನವಾಗಿರ್ಬೇಕಮ್ಮ, ವಿ ಶುಡ್ ಲವ್ ಅಂಡ್ ರೆಸ್ಪೆಕ್ಟ್ ಆನರ್. ಸೊ ಅದು ನಿಜವಾದ ಲಕ್ಷ್ಮೀ ಹಬ್ಬ. ಲಕ್ಷ್ಮೀ ಹಬ್ಬ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಲಕ್ಷ್ಮೀ ಸ್ವರೂಪದಲ್ಲಿ ಏನೆಲ್ಲ ಇದೆಯೋ ಅದು ಎಲ್ಲದಕ್ಕೂ ನಾವು ಪೂಜ್ಯ ಮನೋಭಾವನೆ ಹೊಂದಿದರೆ ಮಾತ್ರ ಈ ಲಕ್ಷ್ಮೀ ಹಬ್ಬಕ್ಕೆ ಒಂದು ಕಳೆ ಅಥವಾ ಸೊಬಗು ಅಂತ ಹೇಳ್ಬೋದು. ಓಕೆ ಗುರುಜಿ, ಹಾಗೆ ನಮ್ಮ ವೀಕ್ಷಕರಿಗೆ ನೀವು ಹೇಳುವಂತಹ ಕಿವಿ ಮಾತು ಏನಾಗಿರುತ್ತೆ ಈ ಸಂದರ್ಭದಲ್ಲಿ ಅಂತ? ಸೊ ಅದು ಈ ಒಂದು ಲಕ್ಷ್ಮೀ ಹಬ್ಬ ನಾನು ಈಗಾಗಲೇ ಹೇಳ್ದಾಗೆ ಪ್ರತಿ ದಿನ ಆಗಿರಬೇಕು, ಪ್ರತಿ ಕ್ಷಣ ಆಗಿರಬೇಕು, ಯಾವತ್ತಿಗೂ ಸದಾ ನಮ್ಮ ಜೊತೆ ಆಚರಣೆ ಮಾಡುವಂಥ ಒಂದು ಬಹುದೊಡ್ಡ ಹಬ್ಬವಾಗಿರಬೇಕು. ನನ್ನ ಪ್ರಕಾರ ಎಲ್ಲ ಹಬ್ಬಗಳಿಗಿಂತ ಬಹುದೊಡ್ಡ ಹಬ್ಬ ಅಂತಂದರೆ ಈ ಹಬ್ಬನೇ. ಸೊ ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಏನೋ ಆಡಂಬರವಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಶ್ರೀಮಂತರಾಗಬೇಕು. ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಶ್ರೀಮಂತರಾಗುವಂಥದ್ದು. ಏಕೆ ನಾನು ಇದು ಪದೇ ಪದೇ ಹೇಳ್ತಿರ್ತೀನಿ ಅಂತಂದರೆ, ನಮ್ಮ ತಂದೆ ತಾಯಿ ಒರಿಜಿನಲ್ ತಂದೆ ತಾಯಿ ಆ ಯೂನಿವರ್ಸ್ ವಿಶ್ವ ಅಂತಂದರೆ ದೇವರು, ಲಕ್ಷ್ಮೀ, ವಿಷ್ಣು, ನೀವು ಏನಾದರೂ ಕರೀರಿ, ಆ ದೇವರು ಎಂಡ್ ಆಫ್ ದ ಡೇ. ಸೊ ಆ ದೇವರು ಶ್ರೀಮಂತರಾಗಿದ್ದಾಗ ನಮ್ಮ ತಂದೆ ತಾಯಿಗೆ ನಾವು ಹೇಗಿರಬೇಕು ಅಂತ ಅವ್ರು ಬಯಸ್ತಾರೆ. ಮಕ್ಕಳು ಮಕ್ಕಳು ಶ್ರೀಮಂತರಾಗಿರಬೇಕು ಅಂತ ತಾನೇ ಬಯಸುವಂಥದ್ದು. ಸೊ ನಾವೆಲ್ಲರೂ ಶ್ರೀಮಂತರಾದರೆ ದೇವರು ನಮ್ಮ ಮೆಚ್ಚಿಸಿದಾಗೆ ಸರಿ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗೋಣ, ಈ ಬದುಕನ್ನ ಸುಂದರವಾಗಿ ಬದುಕೋಣ. ಐ ಮೀನ್ ಎಲ್ಲರೂ ಲೆಟ್ ಅಸ್ ಯುನೋ ಮೇಕ್ ಅದರ್ಸ್ ಆಲ್ಸೋ ಲಿವ್ ಇನ್ ಪೀಸ್. ಎಲ್ಲರೂ ಪ್ರೀತಿ ಮಾಡಿ ಖುಷಿ ಖುಷಿಯಾಗಿ ಒಬ್ಬರಿಗೊಬ್ಬರು ಸಂತೋಷವಾಗಿ ಬದುಕೋಣ. ಓಕೆ, ಹ್ಯಾಪಿ ಫೀಸ್ಟ್ ಟು ಒನ್ ಆ್ಯಂಡ್ ಆಲ್. ಓಕೆ ಗುರುಜಿ, ಹಾಗೆ ನಿಮ್ಮ ಮುಂದಿನ ಈ ತಿಂಗಳ ನೆಕ್ಸ್ಟ್ ವರ್ಕ್ಶಾಪ್ ಮನಿ ಇಸ್ ಹ್ಯಾಪಿನೆಸ್ ಯಾವಾಗ ಅಂತ ಹೇಳಿಬಿಡಿ. ಆಗಸ್ಟ್ 25th 2024 ತುಂಬ ರಶ್ ಇದೆ, ಸೀಟ್ ಸಿಗೋದು ನಿಜವಾಗ್ಲೂ ಗ್ಯಾರಂಟಿ ಇಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಸೀಟ್ಗಳು ಸಿಗದೆ ತುಂಬ ಪರದಾಡಿದ್ರು. ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗುರುಜಿ, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.